ಅವರಿಗೆ ಸಹಾಯ ಮಾಡಿದ್ವಿ. ಅವ್ರು ಕೊಟ್ಟಂಥ ಉಡುಗೊರೆ ಏನಪ್ಪ ಅಂದ್ರೆ ಇವತ್ತು ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜು, ಕೇಸು, ಮತ್ತು ಇವತ್ತು ನಮ್ಮನ್ನು ಜೈಲಿಗೆ ಕಳಿಸುವಂಥ ತೀರ್ಮಾನವನ್ನು ಮಾಡಿದ್ದಾರೆ. ಆಯಿತು, ಮಾಡಿ ನಮ್ಮನ್ನು ಜೈಲಿಗಾರ ಕಳಿಸಿ ಲಾಠಿ ಚಾರ್ಜರ ಮಾಡಿ ಏನು ಬೇಕಾದ್ರೂ ಮಾಡಿ. ಇಲ್ಲೊಬ್ಬ ಡಿ ಸಿ ಪಿ ಇದ್ದಾನೆ, ಇಲ್ಲೊಬ್ಬ ಡಿ ಸಿ ಪಿ ಇದ್ದಾನೆ, ಅವರು ಎಲ್ಲರ ಹತ್ರ ಮೊಬೈಲ್ನ ಎಷ್ಟು ಕೆಟ್ಟದಾಗಿ ಮೊಬೈಲ್ ಸಿಕ್ಕೋತಾನೆ ಅಂದರೆ ನಾವೇನು ಕ್ರಿಮಿನಲ್ಗಳ ಈ ನಾಡಿನ ಪರವಾಗಿ 30-35 ವರ್ಷದಿಂದ ಹೋರಾಟ ಮಾಡ್ತಿರೋರ ಮೊಬೈಲ್ಗಳು ಕಿತ್ಕೊಳ್ಳೋದು ದೌರ್ಜನ್ಯ ನಡ್ಕೊಳ್ಳೋ ಒಬ್ಬ ಈ ಡಿ ಸಿ ಪಿ ಯಾರವನು, ಲಕ್ಷ್ಮೀ ಪ್ರಸಾದ್ ಯಾರವನು, ಅವನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು. ಈ ಸರ್ಕಾರಕ್ಕೆ ನಿಜವಾದ ಕನ್ನಡದ ಕಳಕಳಿ ಇದ್ರೆ, ಅಭಿಮಾನ ಇದ್ರೆ ಅವನ್ನ ತಕ್ಷಣ ನೀರು ನೆರಳಿರಬಾರ್ದು ಅಂತ ಕಡೆ ಟ್ರಾನ್ಸ್ಫರ್ ಮಾಡ್ಬೇಕು. ಅವನ್ನ ಕಳಿಸ್ಬೇಕು ಅವನ್ನ, ಆ ಡಿ ಸಿ ಪಿನ. ಎಷ್ಟು ನಾನು ಯಾರ ಜೊತೆಲೋ ಮಾತಾಡ್ತಿದ್ರೆ ನನ್ನ ಜೋಬಲ್ಲಿದ್ದು ದುಡ್ಡೇನಾಯ್ತು ನನಗೆ ಗೊತ್ತಿಲ್ಲ, ನನ್ನ ಮೊಬೈಲ್ನ ಎತ್ಕೊಂಡಿದ್ದಾನೆ ಗೊತ್ತಿಲ್ಲ. ಈ ಪರಿಸ್ಥಿತಿ ಪೊಲೀಸ್ನವರು, ಪೊಲೀಸ್ ಕಾಕಿ ಬಟ್ಟೆ ಹಾಕೊಂಡಂಥ ಪೊಲೀಸ್ನವರು ಕಳ್ಳರ ರೀತಿಯಲ್ಲಿ ವರ್ತಿಸೋದಾದರೆ, ಕಳ್ಳನ ರೀತಿಯಲ್ಲಿ ವರ್ತಿಸೋದಾದರೆ ಮತ್ತೆ ಹೇಗೆ ಇದು? ಯಾರು ಇವರಿಗೆಲ್ಲ ಅಧಿಕಾರ ಕೊಟ್ಟವ್ರು? ಯಾರು ಅಧಿಕಾರ ಕೊಟ್ಟವ್ರು ಯಾರು ಇವರಿಗೆ? ಕನ್ನಡದ ಹೋರಾಟ ನಿನ್ನೆ 12 ಗಂಟೆಗೆ ನಿಮಗೆಲ್ಲ ಗೊತ್ತಿದೆ, ನಾನಿನ್ನೂ ಕಾರಿಂದ ಇಳಿದಿಲ್ಲ, ಅಷ್ಟು ಬೇಗ ನನ್ನ ಅರೆಸ್ಟ್ ಮಾಡಿದ್ರು. ಇಲ್ಲದ ಸಲ್ಲದ ಕೇಸ್ ಹಾಕಿ ಇವತ್ತು ರಾತ್ರಿಯಿಂದ ನಮ್ಮನ್ನು ತಿರುಗಿಸಿ ಈಗ ಜೆ ಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ರೇ ಪೊಲೀಸ್ನವರೇ, ಇನ್ನೂ 100 ಕೇಸ್ ಹಾಕ್ರಿ. ನಾರಾಯಣಗೌಡರ ಹೋರಾಟವನ್ನು ಯಾವನೂ ಹತ್ತಿಕ್ಲಿಕ್ಕಾಗಲ್ಲ. ನನ್ನ 35 ವರ್ಷದ ಹೋರಾಟದಲ್ಲಿ ನಾನು ಎಲ್ಲ ಜೈಲುಗಳನ್ನ ನೋಡಿದ್ದೀನಿ, ಎಲ್ಲ ಜೈಲು. ಸನ್ಮಾನಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಎಸ್ ಎಂ ಕೃಷ್ಣ ಅವ್ರಿಗೆ ಕೇಳ್ತಾ ಇದ್ದೆ, ನನಗೆ ಬೆಂಗಳೂರು ಜೈಲ್, ಬೆಳಗಾಂ ಜೈಲ್, ಬಳ್ಳಾರಿ ಜೈಲ್, ಏ ಕೃಷ್ಣ ಅವರೇ ನನಗೆ ಅಂಡಮಾನ್ ಜೈಲಿಗೂ ಕಳಿಸಿ ಅಂತ ಹೇಳಿ ಎಸ್ ಎಂ ಕೃಷ್ಣ ಅವ್ರನ್ನ ನಾನು ಕೇಳ್ತಾ ಇದ್ದೆ. ಹಾಗಾಗಿ ನೀವು ನನ್ನ ಕನ್ನಡ ಪರವಾದಂಥ ನಾಡ ಪರವಾದಂಥ ಹೋರಾಟವನ್ನು ಹತ್ತಿಕ್ಕೆ ಸಾಧ್ಯ ಇಲ್ಲ. ನಾನು ಕೇವಲ ಬೆಂಗಳೂರು ಅಷ್ಟಕ್ಕೆ ಸೀಮಿತ ಆಗಲ್ಲ, 31 ಜಿಲ್ಲೆಯಲ್ಲೂ ಪ್ರವಾಸ ಮಾಡ್ತೀನಿ, 31 ಜಿಲ್ಲೆಯಲ್ಲೂ ಪ್ರವಾಸ ಮಾಡ್ತೀನಿ, 31 ಜಿಲ್ಲೆಯಲ್ಲೂ ಕನ್ನಡ ಇಲ್ಲದ ನಾಮಫಲಕಗಳನ್ನ ಕಿತ್ತು ಒಗಿತೀವಿ, ಕಿತ್ತು ಎಸಿತೀವಿ. ಕರ್ನಾಟಕ ಇದು, ಇದು ಕರ್ನಾಟಕ, ಇಲ್ಲಿ ಆಡಳಿತ ಭಾಷೆ ಕನ್ನಡ. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಏನು ಇವರೇ ಮಾಡಿದಂಥ ಕಾಯ್ದೆ, ಇವರೇ ಏನು ಕಾಯ್ದೆ ಮಾಡಿದ್ರಿ? ಶೇಕಡ ನಾಮಫಲಕದ 60 ಭಾಗ ಕನ್ನಡದಲ್ಲಿರಬೇಕು ಅಂತ ಕಾಯ್ದೆ ಮಾಡಿದ್ರಲ್ರಿ ಸಿದ್ದರಾಮಯ್ಯನವರೇ, ಮರ್ತು ಬಿಟ್ರ? ಇವತ್ತು ಅವನ ಯಾವನೋ ಮಾಲಪ್ಪ ಏಷ್ಯಾ, ಅವನೇನು ಕೊಟ್ಟ ನಿಮಗೆ? ಅವನಿಗೆ 100 ಜನ ಪೊಲೀಸ್ ವ್ಯವಸ್ಥೆಯನ್ನು ಕೊಟ್ಟು ಅವನ ಬಂದೋಬಸ್ತಲ್ಲಿ ಇಡ್ತಿರಲ್ಲ, ಅವನಿಗೆ ಬಂದೋಬಸ್ತು ಮಾಡಿ ರಕ್ಷಣೆ ಮಾಡ್ತಿರಲ್ರಿ. ಕನ್ನಡ ಒಂದು ಕನ್ನಡ ನಾಮಫಲಕ ಹಾಕ್ತಾ ಇದ್ದಂತ ಮಾಲಾ ಪೇಷ್ಯವನ್ನ ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಬಂದೋಬಸ್ತ್ ಮಾಡ್ತಿರಲ್ರಿ. ಕನ್ನಡದ ಹೋರಾಟಗಾರನ ನಡೆಸ್ಕೊಳ್ಳೋ ರೀತಿ ನೀತಿ ನಿಮಗೆ ಗೊತ್ತಿದೆಯನ್ರಿ? ನಾವೇ ನಮ್ಮ ಮನೆಗಾಗಿ ಹೋರಾಟ ಮಾಡ್ತಾ ಇದೀವ? ಕನ್ನಡದ ನೆಲ ಜಲ, ನಮ್ಮ ಭಾಷೆ, ನಮ್ಮ ಜನರ ಬದುಕು ಅಂತ ಹೇಳಿ ನಾಡಿನ ಮಕ್ಕಳ ಭವಿಷ್ಯಕ್ಕೋಸ್ಕರ, ನಾಡಿನ ಇತಿಹಾಸಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ನಾವ್ಯಾರು ಸಹ ನಮ್ಮ ಸ್ವಂತಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ. ಇವತ್ತು ಏನ್ ನೋಡಿ, ಯಾರಿಗೂ ಸರಿಯಾದಂತ ಇಲ್ಲಿ ಸುಮಾರು ಜನ ಪಾಪ ಆರೋಗ್ಯ ಇಲ್ಲ, ಆರೋಗ್ಯ ಸರಿ ಇಲ್ಲ, ಆಸ್ಪತ್ರೆ ಕರ್ಕೊಂಡೋಗಿ ಸರಿಯಾಗಿ ಚಿಕಿತ್ಸೆ ಮಾಡಿಸ್ಬೇಕಾಯ್ತು, ಮಾಡಿಸ್ಲಿಲ್ಲ. ನಿನ್ನೆ ಮಧ್ಯಾಹ್ನ ಊಟ ಇಲ್ಲ, ರಾತ್ರಿ ಊಟ ಇಲ್ಲ. ಈಗ ನಮ್ಮ ಮನೆಯಿಂದ ಒಂದು ಗಂಜಿ ತಂದುಕೊಟ್ರು, ಗಂಜಿ ಕುಡ್ದಿದ್ದೀನಿ ನಾನು, ಗೊತ್ತಾಯ್ತಾ? ಇಂಥ ದೌರ್ಜನ್ಯ, ಯಾರೋ ಕಳ್ಳರನ್ನ, ಡಕಾಯಿತ್ರನ್ನ, ದರೋಡೆಕೋರನ್ನ, ಭಯೋತ್ಪಾದಕರು ತರ ನಮ್ಮ ಮೇಲೆ ಇವರು ವರ್ತಿಸ್ತಾರೆ ಅಂದರೆ ಆ ಡಿ ಸಿ ಪಿ ತಕ್ಷಣ, ನಾನು ಪರಮೇಶ್ವರ್ಗೆ ಹೇಳ್ತಾ ಇದ್ದೀನಿ, ಪರಮೇಶ್ವರ್ ಅವರೇ ಇಂಥ ಆಫೀಸರ್ನ ಏನು ಮಾಡಬೇಕು ಅಂದರೆ ನೀರು ನೆರಳು ಸಿಗಬಾರ್ದು ಅಂತ ಕಡೆ ತೊಗೊಂಡೋಗಿ ಹಾಕ್ಬೇಕು.
ಅದನ್ನ ಹಾಕೋ ಕೆಲಸ ಮಾಡಿ, ಇಲ್ಲಾಂದ್ರೆ ನಿಮ್ಮ ಮನೆ ಮುಂದೇನು ಬಂದು ಕುತ್ಕೋತೀವಿ, ನಿಮ್ಮ ಮನೆ ಮುಂದೆ ಕುತ್ಕೋತೀವಿ. ಇವತ್ತು ಯಾರು ನಮ್ಮ ನ್ಯಾಯಾಧೀಶರು ಕೇಳ್ತಾ ಇದ್ರು, ಇವ್ರನ್ನ ಬಂಧಿಸ್ಬೇಕಾದ್ರೆ ಇವ್ರ ಮನೆಗೆ ಮಾಹಿತಿ ಕೊಟ್ಟಿದ್ದೀರಾ? ಕಾನೂನು ಹೇಳುತ್ತೆ ಯಾರನ್ನೇ ಬಂಧಿಸ್ಬೇಕಾದ್ರೆ ಅವರ ಮನೆಯ ಕುಟುಂಬದ ಯಾರಾದ್ರಿಗೂ ಒಬ್ಬರಿಗೆ ನೀವು ಸುದ್ದಿ ಮುಟ್ಟಿಸ್ಬೇಕು. ಯಾರಿಗೂ ಹೇಳಲಿಲ್ಲ. ನಮ್ಮನ್ನು ಕರ್ಕೊಂಡು ಹೋದ್ರು, ಏನು ಮೆಡಿಕಲ್ ಚೆಕಪ್ ಮಾಡ್ತೀವಿ ಅಷ್ಟೇ ಅಂತ ಕರ್ಕೊಂಡು ಹೋಗಿ ಮೆಡಿಕಲ್ ಚೆಕಪ್ ಮಾಡಿ, ಇವತ್ತು ಬೆಳೆ ರಾತ್ರಿ ಎಲ್ಲ ಸುತ್ತಿ ಬೆಳಗ್ಗೆ ಮ್ಯಾಜಿಸ್ಟ್ರೇಟ್ ಮನೆಗೆ ತಂದು ನಮ್ಮನ್ನು ಒಪ್ಪಿಸಿ ಈಗ ಜೇಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೇನು ಈ ಜೈಲೆಲ್ಲ ಏನು ವಸ್ತಾ ಇಲ್ಲ. ನಾನು ಉದ್ದಕ್ಕೂ ಎಲ್ಲ ಜೈಲುಗಳು ನೋಡ್ಕೊಂಡು ಬಂದವನು. 35 ವರ್ಷ ಹೋರಾಟದ ಹಾದಿಯಲ್ಲಿ ನಾನು ಜೈಲು ಬೇಲು ಅವೇನು ವಸ್ತೇನಲ್ಲ. ಅವರಿಗೆ ಕೇಂದ್ರದಲ್ಲಿ ಚರ್ಚೆ ಆಗ್ತಾ ಇದೆ ಅಂತೆ. ಕೇಂದ್ರದಲ್ಲಿ ಚರ್ಚೆ ಆದ್ರೆ ನಿಮ್ಗೇನ್ರಿ, ನಿಮಗೆ ಸ್ವಾಭಿಮಾನ ಇಲ್ವಾ? ರೀ ಡಿ ಕೆ ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರೇ, ನಿಮಗೆ ಸ್ವಾಭಿಮಾನ ಇಲ್ವೇನ್ರಿ? ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ನಾಡು, ನಮ್ಮ ನಾಡಲ್ಲಿ ಬಂದವರು ಕನ್ನಡವನ್ನ ಕಲಿಬೇಕು, ಕನ್ನಡದ ನಾಮಫಲಕ ಹಾಕ್ಬೇಕು. ನೀವ್ ಹೇಳ್ಕೋತೀರಿ ನಮ್ದು ಕನ್ನಡ ಪರ್ವ ಸರ್ಕಾರ, ಕನ್ನಡದ ಕಳಕಳಿ ಇದೆ ನಮ್ಗೆ ಅಂತ ಹೇಳ್ಕೋತಿರಲ್ರಿ. ಯಾವ್ದ್ರಿ ಬೂಟಾಟಿಕೆ ಇದೆಲ್ಲ? ಬೂಟಾಟಿಕೆ ಸರ್ಕಾರ ನಿಮ್ದು? ಯಾವ್ದು ಸೀಮೆಗೆ ನಿಮ್ ಕನ್ನಡ ಪ್ರೇಮ? ಯಾವುದು ನಿಮ್ದು ಕನ್ನಡದ ಕಳಕಳಿ? ಬರೇ ಬೂಟಾಟಿಕೆ ಹಾಡ್ಬೇಡ್ರಿ, ಇದರಿಂದ ಏನೂ ಆಗೋದಿಲ್ಲ. ಗೊತ್ತಾಯ್ತರ? ಸೊ ನೀವು ಹೋರಾಟ ಕರೆಕ್ಟ್ ಇಟ್ಟಾಗ ನಾರಾಯಣಗೌಡರು ನಡೆ ಕರೆಕ್ಟ್ ಆಗಿದೆ ಅಂತ ಹೇಳಿ ಡಿ ಕೆ ಅವರೇ ಹೇಳಿದ್ರು. ಇವಾಗ ಅದೇ ಸರ್ಕಾರ ನಿಮ್ಮನ್ನು ಬಂಚು ಅಂತ ಕೆಲಸ ಮಾಡಿದ್ದಾರೆ. ಹೌದು ಹೌದು ಹೌದು, ಸರ್ಕಾರ ಹೇಳಿದ್ರು. ಸಿದ್ದರಾಮಯ್ಯನವರು ಒಂದು ಜಾಹೀರಾತು, ಅವರು ಟ್ವೀಟ್ ಮಾಡಿದ್ರು ಸಿದ್ದರಾಮಯ್ಯನವರು. ಹೌದು, ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ 60% ಕನ್ನಡ ಇರಬೇಕು ಅಂತೇಳಿ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರು ಸಹ ಅದನ್ನು ಒಪ್ಕೊಂಡ್ರು. ಈಗ ಇವ್ರಿಗೆ ಏನಾಯ್ತು, ಕನ್ನಡದ ಅಭಿಮಾನ ಕಳಕಳಿ ಏನಾಯ್ತು? ನಾನು ಅವ್ರನ್ನ ಪ್ರಶ್ನೆ ಮಾಡ್ತೀನಿ, ನೀವು ನಿಜವಾದ ಕನ್ನಡದ ಕಳಕಳಿ ಇದ್ರೆ ನೀವು ಸರಿಯಾದಂಥ ತೀರ್ಮಾನವನ್ನು ತಗೊಳ್ಳಿ. ಇಲ್ಲದೆ ಹೋದರೆ ಮುಂದೆ ಲೋಕಸಭಾ ಚುನಾವಣೆ ಬರುತ್ತೆ. ಕಲಿಸ್ತೀವಿ, ನೀವು ಪಾಠ ಕಲಿಸ್ತೀವಿ. ನಮ್ಮನ್ನೆಲ್ಲ ಬಳಸ್ಕೊಂಡ್ರಲ್ರಿ ನೀವು ಚುನಾವಣೆಗೆ, ಬಳಸ್ಕೊಂಡ್ರಿ, ನೀವು ಬಳಸ್ಕೊಂಡ್ರಿ, ನಮ್ಮ ಬಳಸ್ಕೊಂಡ್ರಿ. ನೀವೆಲ್ಲ ನಮಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಇವತ್ತು ಲಾಠಿ ಬೀಸ್ತೀರಾ? ನಾರಾಯಣಗೌಡರು ಪೊಲೀಸ್ ಸಿಬ್ಬಂದಿ ಮೇಲೆ ಅಲ್ಲೇ ಮಾಡಿದ್ರು, ಪೊಲೀಸ್ ಸಿಬ್ಬಂದಿ ಮೇಲೆ ಅಲ್ಲೇ ಮಾಡಿದ್ರು. ತೋರಿಸಿ ಯಾವ್ದಾರ ಪೊಲೀಸ್ ಸಿಬ್ಬಂದಿ ಮೇಲೆ ನಾನ್ ಸವಾಲ್ ಹಾಕ್ತೀನಿ. ಯಾರ ಮೇಲಾದ್ರೂ ನಾನು ಹಲ್ಲೆ ಮಾಡಿದ್ರೆ ತೋರಿಸ್ತೀವಿ. ಅವರು ತೋರಿಸ್ತೀವಿ ನನಗೆ. ಯಾಕ್ರಿ ನಾನು 35 ವರ್ಷದ ಹೋರಾಟದ ಅವಧಿಯಲ್ಲಿ ನಾನು ಇವತ್ತು ನನಗೆ ಭಾರಿ ಅಭಿಮಾನದಿಂದ ಕಳಕಳಿ ಇರೋದು. ನಮ್ಮ ಇಡೀ ಕರ್ನಾಟಕ ಸರ್ಕಾರದ ಎಲ್ಲ ಇಲಾಖೆಗಳನ್ನ ತಗೊಂಡ್ರೆ 100ಕ್ಕೆ 100ರಷ್ಟು ಇರುವಂತ ಕನ್ನಡಿಗರಿರುವಂತ ಇಲಾಖೆ ಅಂದ್ರೆ ಅದು ಪೊಲೀಸ್ ಇಲಾಖೆ. ನನಗೆ ನಮ್ಮ ಪೊಲೀಸ್ನವ್ರ ಬಗ್ಗೆ ಭಾರಿ ಗೌರವ ಇದೆ, ಕಳಕಳಿ ಇದೆ. ನಾನು ಯಾರ ಮೇಲೂ ಕೈ ಮಾಡಿದೆ ಹೇಳಿ. ಅವ್ರು ಪೊಲೀಸ್ನವರು ಇಲ್ಲಿಷ್ಟು ಜನ ಇದ್ದಾರೆ ಹೇಳಿ, ನಾರಾಯಣಗೌಡರು ಕೈ ಮಾಡಿದ್ರು ಅಂತ ಹೇಳಿ ಬರೀ ಸುಳ್ಳು ಪೊಳ್ಳು ಮುಕದ್ದಮೆಗಳನ್ನ ಹಾಕ್ತಿರಲ್ರಿ. ನಿಮ್ಗೆ ನಾಚಿಕೆ ಆಗ್ಬೇಕು. ನೀವು ಕನ್ನಡದವ್ರಿ, ನಾಳೆ ನಿಮ್ ಮಕ್ಕಳು ಕ್ಯಾಪರ್ ಸುಗಿತಾರೆ. ಅಯ್ಯೋ ಯಾಕೆ ಹಿಂಗಾಯ್ತು, ಕನ್ನಡದ ನಾಡು ನುಡಿಯ ಸ್ಥಿತಿ ಯಾಕೆ ಆಯ್ತು ಅಂತೇಳಿ ನಾಳೆ ನಿಮ್ ಮಕ್ಕಳು ಚೀಮರಿ ಆಗ್ತಾರ್ರಿ. ನಾಳೆ ಕನ್ನಡ ಪರವಾಗಿ ಹೋರಾಟ ಮಾಡಕ್ ಯಾರು ಬರ್ತಾರೆ ಕನ್ನಡ ಪರವಾಗಿ ಹೋರಾಟ ಮಾಡಕ್ಕೆ? ಯಾರು ಬರಲ್ಲ. ನಾಳೆ ಯಾವನೋ ಮಾರುವಾಡಿ
ಇಲ್ಲಿ ನಂದು ಅಧಿಕಾರ ಚಲಾಯಿಸಿದೆ ಅವತ್ತು ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ನಮ್ಮ ಹೋರಾಟ ನಿಲ್ಲಲ್ಲ. 31 ಜಿಲ್ಲೆಯಲ್ಲೂ ನನ್ನ ಹೋರಾಟ ಮುಂದುವರಿಸ್ತೀನಿ. ಇನ್ನೂ ಸಲೀಕೆ ನಾನು ಯಾವನಿಗೂ ಹೇಳ ಯಾವನಿಗೂ ತಲೆ ಬಾಗಿಲಿ ಇಲ್ಲ ಬಿಡದ.